ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ ರಜೆ ನಂತರ ಮಾರ್ಕೆಟು ಸೋಮವಾರ ಓಪನ್ ಆಯಿತು ಯಾವ ರೀತಿ ಇತ್ತು ಇವತ್ತು ಗ್ಯಾಪ್ ಡೌನು ಗ್ಯಾಪ್ ಅಪ್ ಅಂತ ಸುಮಾರು ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಚೆನ್ನಾಗಿ ಕ್ಲೋಸ್ ಆಗಿದೆ ಮಾರ್ಕೆಟು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಲಿಸ್ಟಿಂಗ್ ಮೋಸ್ಟ್ ಅವೈಟೆಡ್ ಡಿಸ್ಟಿಂಗ್ ಎರಡು ದಶಕದಲ್ಲೇ ಬಂದಂಥ ರಿಲಯನ್ಸ್ ಕಂಪ್ನಿಂತ ಬಂದಂಥ ಒಂದು ಐ ಪಿ ಓ ಅಂತ ಒಂದು ಹೆಗ್ಗಳಿಕೆ ಇತ್ತು ಸೊ ಯಾವ ರೀತಿ ಆಯಿತು ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಅಫ್ಕೋರ್ಸ್ ನಮ್ಮ ಕಾಂಪಿಟೇಟರು ಕಮ್ಮಿ ಆಗ್ತಾ ಇದ್ದಾರೆ ಅಂತಂದಾಗ ನಾವು ಜಾಸ್ತಿ ಆಗ್ತಾನೆ ಆಗ್ತೀವಲ್ವಾ ಸೊ ಬಜಾಜ್ ಫೈನಾನ್ಸ್ ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬಂದಿದೆ ಯಾಕಂದರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಇವತ್ತು ಲೋವರ್ ಸರ್ಕ್ಯೂಟ್ನ ಹಿಟ್ ಆಯಿತು ಐ ಟಿ ಸೆಕ್ಟರಲ್ಲಿ ಕೊನೆಗೂ ನಮ್ಮ ಪೊಸಿಷನ್ ಉಳಿಸೋ ಥರ ಇವತ್ತು ಪಾಸಿಟಿವ್ ಆಗಿದೆ ಹೇಳೋಗಿದ್ದೆ ನಾನು ಶುಕ್ರವಾರ ನಮ್ಮದು ಯಾವುದರಲ್ಲಿ ಇನ್ಫೋಸಿಸಲ್ಲಿ ಫೋರ್ಟೀನ್ ತರ್ಟೀನ್ ಏಯ್ಟಿ ನಮ್ಮ ಶಾಪ್ಲರ್ಸ್ ಆಗಿರುತ್ತೆ ಅಂತ ಬಟ್ ಇವತ್ತು ವಾಪಸ್ಸು ನಾನು ಏನು ಅಂದ್ಕೊಂಡಿದ್ದು ಅದೇ ರೀತಿಯಾದಂಥ ಕ್ಲೋಸಿಂಗ್ ಮಾಡಿದೆ ಸೊ ಐ ಆಮ್ ಸ್ಟಿಲ್ ಹೋಲ್ಡಿಂಗ್ ಇನ್ಫೋಸಿಸ್ ಪೊಸಿಷನ್ನು ಕಾಲ್ ಸೈಡಿಂದು ಅದೇ ರೀತಿಯಾಗಿ ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ರಿಲಯನ್ಸ್ ರಿಲಯನ್ಸಲ್ಲಿ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಬಂದಿದೆ ಬಟ್ ಓವರ್ ಆಲ್ ಸೆಕ್ಟರಲ್ಲಿ ನಿಮ್ಗೆ ಎಲ್ಲ ಕಡೆನೂ ಒಂದು ರೀತಿ ಪಾಸಿಟಿವ್ ಇದ್ದಿದ್ರಿಂದ ಈ ಕಡೆ ನೋಡಿ கடை எல்லா பாசிடிவ் இது அதானி ಪ ಎರಡೂ ಕೂಡ ಪಾಸಿಟಿವ್ ಆಗಿತ್ತು ಐ ಟಿ ಸೆಕ್ಟ್ರ್ ಪಾಸಿಟಿವ್ ಆಗಿತ್ತು ಸೊ ಎನ್ ಬಿ ನಲ್ಲೂ ಪಾಸಿಟಿವ್ ಬ್ಯಾಂಕ್ ಕೂಡ ಫ್ಲಾಟ್ ಆಗಿದ್ದರಿಂದ ನಿಮಗೆ ಒಂದು ಒಳ್ಳೆ ಕ್ಲೋಸಿಂಗೇ ಕೊಟ್ಟಿದೆ ಓವರ್ ಆಲ್ ಇಂಡೆಕ್ಸ್ ಅಂತ ನೋಡೋದಾದರೆ ಸೊ ಮೊದಲಿನಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡ್ತಾ ಬರೋಣ ಸೊ ನಿಫ್ಟಿನಲ್ಲಿ ಲೆವೆಲ್ಸ್ನ ಎನೇಬಲ್ ಮಾಡ್ಕೊತೀನಿ ನೋಡಿ ಹತ್ತೊಂಬತ್ತು ಸಾವಿರದ ಮುನ್ನೂರು ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಅಂತ ನಮಗೆ ಗೊತ್ತಿದೆ ಇವಾಗ ಸೊ ಮೊನ್ನೆ ಏನಾಗಿದೆ ಅದು ಹತ್ತರೇ ಬಂದು ಕ್ಲೋಸ್ ಆಗಿತ್ತು ಒಂದು ವೀಕ್ ಕ್ಲೋಸ್ ಆಗಿದೆ ಅಂತ ಮಾತಾಡ್ಕೊಂಡಿದ್ವಿ ಇವತ್ತೇನಾದರೂ ಈ ಝೋನಲ್ಲಿ ಓಪನ್ ಆಗಿ ನಮಗೆ ಕೆಳಗಡೆ ಬಂದಿದ್ದರೆ ಒಂದು ದೊಡ್ಡ ಫಾಲ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು ಬಟ್ ಇವತ್ತೆಲ್ಲ ಓಪನ್ ಆಗಿದೆ ನೋಡಿ ಇದು ಎಷ್ಟು ಸಲ ಹೇಳಿದ್ದೀನಿ ಅಂತ ಗೊತ್ತಿಲ್ಲ ಇದನ್ನ ಯಾವುದು ಸಪೋರ್ಟ್ ಆಗ್ತಾ ಇರುತ್ತೋ ಅದು ದಿನ ರೆಸಿಸ್ಟೆನ್ಸ್ ಆದ್ರೆ ಅಥವಾ ಯಾವ್ದು ರೆಸಿಸ್ಟೆನ್ಸ್ ಆಗಿರುತ್ತೋ ಅದು ಸಪೋರ್ಟ್ ಆದ್ರೆ ಮಾರ್ಕೆಟ್ ಅಲ್ಲಿ ಒಂದು ಉಲ್ಟಾ ಟ್ರೆಂಡ್ ಆಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂತ ಈಗ ನೋಡಿ ಇದೇ ನಮಗೆ ರೆಸಿಸ್ಟೆನ್ಸ್ ಆಗಿದೆ ಕೆಳಗಡೆ ಕ್ಲೋಸಿಂಗ್ ಆಗಿದೆ ಅಂತ ಮಾತಾಡಿದ್ವಿ ಇವತ್ತು ಬೆಳಗ್ಗೆ ಅದ್ರ ಮೇಲ್ಗಡೆ ಓಪನ್ ಆಗುತ್ತೆ ಸಲ ಬರುತ್ತೆ ಬಂದು ವಾಪಸ್ ಬಂದು ಟೆಸ್ಟ್ ಮಾಡಿ ಅದೇ ಝೋನ್ ಆಗ ಮೇಲ್ಗಡೆ ಹೋಗ್ತಾ ನೋಡಿ ಇಷ್ಟು ಕ್ಲೀನ್ ಆಗೋತಾ ಇದೆ ಇಲ್ಲಿ ಸೊ ಅನ್ಲೆಸ್ ನಿಮಗೆ ಈ ಝೋನ್ ಬಿಟ್ಟು ಕೆಳಗಡೆ ಹೋಗೋ ತನಕ ನೀವು ಪಿ ಪೊಸಿಷನ್ ತಗೊಳಂಗಿಲ್ಲ ಇಲ್ಲಿಂದ ಕೆಳಗಡೆ ಬರ್ತಾ ಇದೆ ಅಂತ ಅನ್ಸೋದ್ರು ಬಟ್ ನಾವು ಬೆಳಗ್ಗೆ ಇಮಿಡಿಯೇಟ್ ಆಗಿ ಸಿ ಕಡೆಗೆ ಇರಲಿಲ್ಲ ಯಾಕೆ ಅಂತಂದ್ರೆ ನಮ್ಮ ಹಳೆ ಸ್ವಿಂಗ್ ಗಳು ಇಲ್ಲ ಇದೆ ಇದು ಒಂದು ಇಂಟರ್ನಲ್ ಬಸ್ ಸ್ಟ್ಯಾಂಡೇ ಆಗಿತ್ತು ನೀವು ನೋಡೋದಾದ್ರೆ ಈ ಮರಬಸು ಕ್ಯಾಂಡಲ್ ಇಲ್ಲಿದೆ ಸೊ ಅದಕ್ಕಿಂತ ಮುಂಚೆ ಮೊನ್ನೆ ಸ್ವಿಂಗ್ಗಳು ಇಲ್ಲೇ ಕಾಣಿಸ್ತಾ ಇದೆ ಸೊ ಒಂದು ಸಲ ಅಟೆಂಡ್ ಮಾಡ್ಕೊಂಡು ಬಂದಿದ್ದು ಕೆಳಗಡೆ ಬಂದಿದೆ ಅಂತಂದ್ರೆ ನಾವು ಪೀನೂ ಇರಲ್ಲ ಸೀನು ಇಲ್ಲ ಬಟ್ ಪಿ ಕಡೆ ಫೇವರಬಲ್ ಆಗಿದ್ವಿ ಏನಾದರೂ ಇನ್ನೂ ಬೀಟಾಗಿ ಕೆಳಗಡೆ ಹೋಗಿದ್ರೆ ಸೊ ಈ ರೀತಿ ಆಗಿದೆ ಒಂದು ಸಲ ಟೆಸ್ಟ್ ಮಾಡಿ ಬಂದಿದೆ ಮತ್ತೆ ಈ ಥರ ಬಂದಿದೆ ನಿಮ್ಗೆ ಈ ಪ್ಯಾಟರ್ನ್ ಕನ್ಫರ್ಮೇಷನ್ ಇತ್ತು ಸೊ ಈ ಲೋನ ಬೀಟ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೆ ನಮಗೆ ಒಂದು ಕೆಳಗಡೆ ಹೋಗೋಕ್ಕೆ ಸೆಂಟಿಮೆಂಟ್ ಸಿಗ್ಬೋದು ಅಂತ ಬಟ್ ಅದು ಆಗದಲ್ಲ ಯಾವಾಗ ಮೇಲ್ಗಡೆ ಹೋಗ್ತಾ ಹೋದ್ರೂ ನಾವು ಇಲ್ಲಿ ಅವಸರ ಯಾಕೆ ಅಂತಂದ್ರೆ ಸ್ಟಿಲ್ ಅದು ಇಂಟರ್ನಲ್ ಕ್ಯಾಂಡಲ್ ಸೆಟ್ ಅಪ್ ಆಗುತ್ತೆ ಬಟ್ ಯಾವಾಗ ಈ ಜೋನ ಬಂದು ಇಲ್ಲಿ ಬೀಟ್ ಆಗೋಕೆ ನೋಡುತ್ತೋ ಆವಾಗ ನೀವು ಮಾರ್ಕೆಟ್ ಕಡೆ ಶಿಫ್ಟ್ ಆಗಲಿಲ್ಲ ಅಂದರೆ ನೀವು ಅವಾಗ್ಲೂ ಪಿ ಕಡೆ ಇದ್ದಿದ್ರೆ ನಿಮಗೆ ಟ್ರೇಡ್ ಇರ್ತಿರಲಿಲ್ಲ ಹಾಗಾಗಿ ಮಾರ್ಕೆಟಲ್ಲಿ ಶಿಫ್ಟ್ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್ ಇಂಥ ಟೈಮಲ್ಲಿ ಒಂದು ಸಣ್ಣ ಝೋನಲ್ಲಿ ಇದ್ದ ನೀವು ಹುಷಾರಾಗಿ ನೋಡ್ಕೊತಾ ಇರಬೇಕು ಬಟ್ ಸ್ವಲ್ಪ ನೀವು ವಿಸ್ತಾರ ಮಾಡ್ಕೊಂಡು ನೋಡೋದಾದ್ರೆ ಇಲ್ಲಿಂದ ನೋಡಿ ಕ್ಲೀನಾಗಿ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಥರ ಕಾಣಿಸುತ್ತೆ ಇದೆ ನಿಮಗೆ ಟೆಸ್ಟ್ ಆಗಬಿಟ್ಟು ಇನ್ನ ಕ್ಲೀನ್ ಆಗಿ ಲೈನ್ ಆಗಿ ಮೇಲ್ಗಡೆ ಹೋಗ್ತಾ ಇದ್ದೇನೆ ಅಂತ ಕಾಣಿಸ್ತಾ ಇದೆ ಸೊ ಡಬ್ಲ್ಯೂ ಪ್ಯಾಟರ್ನ್ ಶಾರ್ಟ್ ರಿಕವರಿಂಗ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂತ ಅನಿಸ್ತಾ ಇದೆ ಸೊ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನಾನು ಈ ಎಕ್ಸ್ಪೈರಿ ತನಕ ಇದು ಕಂಟಿನ್ಯೂ ಆಗುತ್ತೆ ಅಂತ ಕಂಟಿನ್ಯೂನಲ್ಲಿ ಎಲ್ಲಿ ತನಕ ಆಗ್ಬೋದು ಮತ್ತೆ ನಾವು ಹತ್ತೊಂಬತ್ತು ಸಾವಿರದ ಐನೂರು ಝೋನ್ ಏನಿದೆಯಲ್ಲ ಹತ್ತೊಂಬತ್ತು ಸಾವಿರದ ಐನೂರು ಐನೂರು ಇಪ್ಪತ್ತು ಝೋನ್ ಇದನ್ನ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಂಟಿಲ್ ಎಕ್ಸ್ಪೈರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಓವರ್ ಅಂತ ನೀವು ನಾನು ಕೇಳೋದಾದ್ರೆ ನಮ್ಮ ವ್ಯೂ ಇನ್ನೂ ಕೂಡ ನೆಗೆಟಿವ್ ಆಗಿದೆ ಯಾಕೆ ಅಂತಂದ್ರೆ ನಾವು ಇಲ್ಲಿ ಬಂದಿದ್ವಿ ಮೊನ್ನೆ ಮಾತಾಡ್ಕೊಂಡಿದ್ವಿ ಈ ಲೈನ್ ಎಲ್ಲಿ ತನಕ ರಿಸ್ಪೆಕ್ ಆಗುತ್ತೋ ಅಲ್ಲಿ ತನಕ ನಾವು ಇದೊಂದು ಕೆಳಗಡೆ ಟ್ರೆಂಡ್ ಎಲ್ಲ ಇದೆ ಅಂತ ಅನ್ಕೋಬೇಕು ನೀವು ಇಲ್ಲಿ ಒಂದು ಬೇಸ್ ನ ಕ್ರಿಯೇಟ್ ಮಾಡ್ತಾ ಇದೆ ಈ ಬೇಸ್ ವಾಪಸ್ ಈ ಟ್ರೆಂಡ್ ಲೈನ್ ತಕ್ಕ ಬಂದು ಟೆಸ್ಟ್ ಮಾಡಬಹುದು ಸೊ ಆ ಟ್ರೆಂಡ್ ಲೈನ್ ತನಕ ಬಂದು ಟೆಸ್ಟ್ ಮಾಡೋದಂದ್ರೆ ಸರಿ ಸುಮಾರು ಈ ಝೋನ್ ಬರುತ್ತೆ ನಿಮ್ಗೆ ಹತ್ತೊಂಬತ್ತು ಸಾವಿರದ ನಾನೂರ ನಾನೂರ ಐವತ್ತು ಝೋನ್ ಬರುತ್ತೆ ಬಟ್ ಇನ್ನು ಮೇಲ್ಗಡೆ ಅಂತಂದ್ರೆ ನಿಮಗೆ ಹತ್ತೊಂಬತ್ತು ಸಾವಿರದ ಐನೂರಲ್ಲಿ ಕ್ಲೀನ್ ಆಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ಸೊ ಹತ್ತೊಂಬತ್ತು ಸಾವಿರದ ಐನೂರ್ನ ಬೇಸ್ ಮಾಡಿ ಮೇಲ್ಗಡೆ ಹೋಗೋ ತನಕ ನೀವು ವಾಪಸ್ ಚೇಂಜ್ ಆಗಂಗಿಲ್ಲ ನಿಮ್ಮ ವ್ಯೂ ಕೆಳಗಡೆನೇ ಇರುತ್ತೆ ಸೊ ಇಲ್ಲಿ ಎಲ್ಲಿಂದೂ ಬೇಕಾದ್ರೆ ನಿಮಗೆ ಸೆಲ್ ಆನ್ ರೈಸ್ ಮಾರ್ಕೆಟ್ ಬರ್ತಾ ಹೋಗಬಹುದು ಸೊ ನೋಡ್ತಾ ಹತ್ತೊಂಬತ್ತು ಸಾವಿರದ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿದೆ ಸೊ ಮೇಲ್ಗಡೆ ಈಗ ಹತ್ತೊಂಬತ್ತು ಸಾವಿರದ ಐನೂರಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ ಸೊ ನಾಳೆ ಒಂದು ಶಾರ್ಟ್ ಕವರಿಂಗ್ ಆಗಬಹುದು ಶಾರ್ಟ್ ಕವರಿಂಗ್ ಏನು ಲಾಂಗ್ ಅನ್ವೈಂಡಿಂಗ್ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ಆಪ್ಷನ್ ಚೇಂಜ್ ಒಂದು ವೀಯೋ ಮಾಡಿದೆ ಶಾರ್ಟ್ ಕ್ಲಿಪ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಚೆಕ್ಔಟ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡ್ತಾ ಹೋಗಬಹುದು ಸೊ ನಾಳೆಗೆ ನಿಫ್ಟಿ ಒಂದು ಒಳ್ಳೆ ರೀತಿಯಾಗಿ ಅಂತ ಕ್ಲೋಸಿಂಗ್ ಆಗಿದೆ ಅಂತ ನನ್ಸ್ತಾ ಇದೆ ಮುನ್ನೂರ ಎಂಬತ್ತಿರೋದ್ರಿಂದ ಕ್ಲೋಸ್ ಆಗಿರಂತದ್ದು ನಿಫ್ಟಿ ಸೊ ಈ ಝೋನ್ ಏನಿದೆ ಇವಾಗ ಮುನ್ನೂರ ಸಪೋರ್ಟ್ ಅನ್ನೋದು ಅದು ನಾಳೆಗೂ ಸಪೋರ್ಟ್ ತರ ಆಕ್ಟ್ ಆಗಬೇಕು ಮುನ್ನೂರ ಓಪನ್ ಆಗಿ ನಿಮಗೆ ಮೇಲ್ಗಡೆ ಹೋಗ್ತಾ ಇತ್ತು ಈ ನಾನೂರ ಇಪ್ಪತ್ತು ಮೂವತ್ತು ಏನಿದೆಯಲ್ಲ ಇವತ್ತು ಹೇಳಿದ ನಾನೂರ ಮೂವತ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಬಟ್ ನಾನೂರು ಇಪ್ಪತ್ತೈದಕ್ಕೆ ಬಂದು ಅಲ್ಲಿಂದ ಒಂದು ರಿಜೆಕ್ಷನ್ ಬರ್ತಾ ಹೋಯ್ತು ಸೊ ನಾಳೆ ಆ ಲೆವೆಲ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಕೊತ ಹೋಗ್ಬೋದು ಸೊ ನಾನೂ ಇಪ್ಪತ್ತೈದು ಅನ್ನೋದು ಮೇಲ್ಗಡೆ ರೆಸಿಸ್ಟೆನ್ಸ್ ಆಗಿರುತ್ತೆ ಇದೇ ಜನ್ ಓಪನ್ ಮೇಲ್ಗಡೆ ಕೊಟ್ಟರೆ ನಾನೂ ಇಪ್ಪತ್ತೈದೇ ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಆ ರೀತಿ ನೋಡ್ಕೊಂಡು ಟ್ರೇಡ್ ಮಾಡಿ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗೋದ್ದು ವೆರಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ ಮಾತ್ರ ನಾವು ಹತ್ತೊಂಬತ್ತು ಸಾವಿರದ ಐನೂರು ಕಡೆ ಹೋಗಬಹುದು ಬಟ್ ಎಲ್ಲಿ ತಗೊಂಡ ಹತ್ತೊಂಬತ್ತು ಸಾವಿರದ ಐನೂರನ್ನ ಬಿಟ್ಟು ಮೇಲ್ಗಡೆ ಹೋಗೋಲ್ಲ ಅಲ್ಲಿ ತನಕ ನಾವು ಬುಲಿಷ್ ಅಂತ ಹೇಳಕ್ಕಾಗಲ್ಲ ಸೊ ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಎಗೇನ್ ಹತ್ತೊಂಬತ್ತು ಸಾವಿರದ ಮುನ್ನೂರು ಮುನ್ನೂರು ಇಪ್ಪತ್ತು ಈ ಸೋನೋ ಓಪನ್ ಆದ್ರೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಬರ್ತಾ ಇದೆ ಅಂದ್ರೆ ನೀವು ಕೆಳಗಡೆ ಟ್ರೇಡ್ ಮಾಡ್ತಾ ಹೋಗಬಹುದು ಇಲ್ಲ ಅಂತಂದರೆ ಕೆಳಗಡೆ ಇರೋದಿಲ್ಲ ಸೊ ಹುಷಾರಾಗಿ ಟ್ರೇಡ್ ಮಾಡಿ ಇದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ ಈ ಝೋನಲ್ಲೇ ಉಳ್ಕೊಳ್ಳೋ ತರ ಸಾಧ್ಯತೆ ಇರುತ್ತೆ ಇಲ್ಲಿ ಕೆರೆ ದಡ ಕೂಡ ಮಾಡ್ಬೋದು ನೀವು ನೋಡೋದಾದ್ರೆ ಈ ಝೋನಿಂದ ನಮಗೆ ರೆಜಿಸ್ಟೆನ್ಸ್ ಬರ್ತಿದೆ ಅಂದ್ರೆ ಅಲ್ಲಿಂದ ನಿಮಗೆ ಒಂದು ಇಂಟ್ರಾ ಡೇ ಒಳ್ಳೆ ಟ್ರೇಡ್ ಸಿಗ್ತಾ ಹೋಗುತ್ತೆ ಇದರಲ್ಲಿ ನೀವು ಸ್ವಲ್ಪ ಐಡೆಂಟಿಫೈ ಮಾಡ್ಕೊಂತ ಹೋಗಬೇಕು ನೋಡಿ ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ಸೊ ಈ ಪ್ಯಾಟರ್ನ್ ಆಗಿ ನಮಗೆ ಗುರುವಾರ ದಿನ ಎಕ್ಸ್ಪೈರಿ ದಿನ ಒಂದು ಮೇಲ್ಗಡೆನ ಕೆಳಗಡೆ ಜೆಟ್ಮೆಂಟ್ ಬರ್ಬೋದು ಅಂತ ಅನಿಸ್ತಾ ಇದೆ ನೋಡ್ತಾ ಹೋಗೋಣ ಯಾವ ರೀತಿ ಎಲ್ಲ ಆಗ್ತಾ ಹೋಗುತ್ತೆ ಅಂತ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೂ ಸೇಮ್ ನಿಮಗೆ ಇದೇನೊಂದು ಝೋನ್ ಇತ್ತು ಇಲ್ಲೂ ಕೂಡ ಲೆವೆಲ್ಸ್ ಎನೇಬಲ್ ಮಾಡ್ಕೊಂಡ್ಬಿಡ್ತೀವಿ ನಿಮಿಷ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋದು ಹೇಗೆ ಅಂತ ಕೆಲವರು ಕೇಳಿದ್ದಾರೆ ಸರ್ ಏನಿಲ್ಲ ನೀವು ಡೈಲಿ ಅಥವಾ ವೀಕ್ಲಿ ಕೆಡ್ಲಲ್ಲಿ ಹೋಗಿ ಎಲ್ಲಿ ಜಾಸ್ತಿ ಪ್ರೈಸ್ ಆಗ್ತಾ ಇದೆ ಅಂತ ನೀವು ನೋಡಿಕೊಂಡು ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ನ ಹೇಳ್ಕೋಬೋದು ಇಲ್ಲ ಅಂತಂದರೆ ನಿಮಗೆ ಇಂಡಿಕೇಟರಲ್ಲೇ ನಿಮಗೆ ಒಂದು ಪಿವೋಟ್ ಲೆವೆಲ್ಸ್ ಅಂತ ಬರುತ್ತೆ ನೀವು ಯಾವುದೇ ಬ್ರೋಕರ್ ಯೂಸ್ ಮಾಡ್ತಾಯಿರಿ ಪಿವೋಟ್ ಅಂತ ಸರ್ಚ್ ಮಾಡಿ ನಾನು ಹಿಂದೆ ಕೂಡ ಒಂದು ಸಲ ತೋರಿಸಿದ್ದೆ ಇನ್ಫ್ಯಾಕ್ಟ್ ನಮ್ಮದು ಒಂದು ಎಮ್ ಎಮ್ ಲೆವೆಲ್ಸ್ ಅಂತ ಇದೆ ಅದನ್ನು ಹಾಕೊಂಡ್ರೂ ನಿಮಗೆ ಅದೇ ಥರ ಬರುತ್ತೆ ಅದು ಪಿವೋಟ್ ಲೆವೆಲ್ ಕ್ಯಾಲ್ಕುಲೇಷನ್ ಆಗಿರುವಂಥದ್ದು ಸೊ ಅದು ಫೈ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾತ್ರ ವರ್ಕ್ ಆಗುತ್ತೆ ಸೊ ಈ ರೀತಿ ಪಿವೋಟ್ ಲೆವೆಲ್ಸ್ ಅಂತ ಹಾಕೊಂಡ್ರೆ ನಿಮಗೆ ಒಂದು ಮೂರು ಲೆವೆಲ್ ಮೇಲ್ಗಡೆಗೆ ಕೆಳಗಡೆಗೆ ಆ ದಿನಕ್ಕೆ ಕೊಟ್ಬಿಡುತ್ತೆ ಸೊ ನೀವು ಟ್ರೇಡ್ ಮಾಡ್ತಾ ಇದ್ರೆ ನೀವು ಪಿವೋಟ್ ಓಟ್ ಲೆವೆಲ್ಸ್ ಅಂತ ಹಾಕೊಂಡ್ರೆ ಇದೇ ರೀತಿ ಲೆವೆಲ್ಗಳಿಗೆ ನಿಮಗೆ ಸಿಗುತ್ತೆ ಅದನ್ನು ನೋಡ್ಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ ನಾನು ಖಂಡಿತ ಒಂದು ವೀಡಿಯೋ ಮಾಡ್ಕೊಡ್ತೀನಿ ಬಟ್ ಏನು ತುಂಬ ಏನು ರಾಕೆಟ್ ಸೈನ್ಸ್ ಏನಿಲ್ಲ ಇಲ್ಲಿ ಸೊ ನಿಮಗೆ ನೋಡ್ತಾ ಇರಿ ಅಬ್ಸರ್ವ್ ಇರಿ ನಿಮಗೆ ಮಲ್ಟಿಪಲ್ ಟೈಮ್ಸ್ ಒಂದೇ ಝೋನಿಗೆ ಬಂದು ಟೆಸ್ಟ್ ಆಗ್ತಿದೆ ಅಂತ ಅನಿಸಿದಾಗ ಅಲ್ಲಿ ನೀವು ಲೈನ್ ಹಾಕೋಬೋದು ಉದಾಹರಣೆ ಇಲ್ಲ ಇದೆ ನೋಡಿ ನಲ್ವತ್ತ್ ಮೂರು ಸಾವಿರದ ಏಳ್ನೂರ ಐವತ್ತಕ್ಕೆ ಬಂದಾಗೆಲ್ಲ ನಿಮಗೆ ಒಂದು ಇಲ್ಲಿ ಸಪೋರ್ಟ್ ತಗೊಳ್ತಾ ಇದೆ ಸೊ ಅಲ್ಲಿ ಒಂದು ಲೈನ್ ಡ್ರೈವ್ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಆ ರೀತಿಯಾಗಿ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರ್ತಾ ಹೋಗುತ್ತೆ ಬಟ್ ನಾನು ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ ಒಬ್ಬರು ಕೇಳಿದ್ರು ಮಿಸ್ ಆಗಿದೆ ಅದಕ್ಕೆ ಅಪ್ಡೇಟ್ ಕೊಟ್ಟೆ ಸೊ ಇವಾಗ ನಲ್ತ್ಮೂರು ಸಾವಿರದ ಎಂಟುನೂರ ಐವತ್ತು ನಾಲ್ಕು ಅನ್ನೋದು ರೆಸಿಸ್ಟೆನ್ಸ್ ಅಂತ ಗೊತ್ತಿತ್ತು ಕೆಳಗಡೆ ಏಳ್ನೂರ ನಲವತ್ತೆಂಟು ಸಪೋರ್ಟ್ ಅಂತ ಗೊತ್ತಿದೆ ಈ ಝೋನಲ್ಲಿ ಕ್ಲೋಸ್ ಆಗಿತ್ತು ಶುಕ್ರವಾರ ಸೊ ಇವತ್ತು ನಿಮಗೆ ಅದ್ರ ಮೇಲ್ಗಡೆ ಓಪನ್ ಆದಾಗ ಅಗೇನ್ ರೆಸಿಸ್ಟೆನ್ಸ್ ಇದ್ದಿದ್ದೀವಿ ಸಪೋರ್ಟ್ ಥರ ಆಗ್ತಾ ಆಗಬೇಕು ಒಂದು ಸಲ ಬಂತು ಟೆಸ್ಟ್ ಮಾಡ್ತು ಇಲ್ಲಿ ಮತ್ತೆ ಮೇಲ್ಗಡೆ ಹೋಗ್ತಾ ಹೋದೆ ಅಂದರೆ ನಲ್ವತ್ನಾಲ್ಕು ಸಾವಿರ ಬಿಟ್ಟು ಮೇಲ್ಗಡೆ ಹೋಗೋ ತನಕ ಸ್ವಲ್ಪ ಹುಷಾರಾಗಿರಿ ಅಂತಲೇ ನಾನು ಹೇಳಿದ್ದೆ ಯಾಕಂದರೆ ನಲ್ವತ್ನಾಲ್ಕು ಸಾವಿರದಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಸೊ ನಲವತ್ನಾಲ್ಕು ಸಾವಿರ ನಿಮಗೆ ಇಲ್ಲಿ ಒಂದು ಸಲ ಟೆಸ್ಟ್ ಮಾಡ್ಕೊಂಡು ಮಾರೋಬಸು ಕೆಂಡಲ್ಲಿ ಚೇಂಜ್ ಆಗಿ ವಾಪಸ್ ಮೇಲೆ ಹೋಗ್ತಿದೆ ಅಂತಂದಾಗ ಇಲ್ಲಿ ನೀವು ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಪೊಸಿಷನ್ ಕಷ್ಟ ಆಗ್ತಾ ಹೋಗುತ್ತೆ ನೀವು ಯಾಕೆ ಆ ಕಾರಣ ಇವತ್ತು ಈ ಕಡೆಗೆ ಅಂತ ಹೇಳಿದ್ವಿ ಅಂದ್ರೆ ಬಿಗಿನಿಂಗಲ್ಲಿ ಆಪ್ಷನ್ ಡೇಟಾ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನಲ್ವತ್ನಾಲ್ಕು ಸಾವಿರದಲ್ಲಿ ನಿಮಗೆ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿತ್ತು ಅದನ್ನ ಸ್ನಾಪ್ಷಾಟ್ ಕೂಡ ನಾನು ಅಪ್ಡೇಟ್ ಮಾಡಿದ್ದೆ ಗ್ರೂಪ್ ಅಲ್ಲಿ ಆದ್ರೆ ಆಮೇಲೆ ಎಷ್ಟು ಚೆನ್ನಾಗಿ ಸ್ಲೋ ಆಗಿ ಚೇಂಜ್ ಆಯಿತು ಅಂದ್ರೆ ಈ ಟೈಮಲ್ಲಿ ಈ ಲಾಸ್ಟ್ ಒಂದು ಫಿಫ್ಟೀನ್ ತರ್ಟಿ ಮಿನಿಟ್ಸ್ ಇಲ್ಲಿ ಏನಾಗ್ತಿದೆ ಆಕ್ಷನ್ ಇಲ್ಲಿ ನಿಮಗೆ ಕ್ಲೀನ್ ಆಗಿ ಶಿಫ್ಟ್ ಆಯಿತು ಗೇಮು ಸೊ ನಲ್ವತ್ನಾಲ್ಕು ಸಾವಿರದಲ್ಲಿ ಪುಟ್ಟ ರೇಟಿಂಗ್ ಜಾಸ್ತಿ ಆಗ್ತಾನೆ ಹೋಯ್ತು ಸೊ ಆಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಲ್ಲಿಂದ ನಿಮ್ಗೆ ಹೇಳಿದೆ ನಾನು ಅಪ್ ಅಂಡ್ ಅಪ್ ಅಂಡ್ ಅಪ್ ಹೋಗುತ್ತೆ ಇವತ್ತು ಅಂತ ಯಾಕಂದ್ರೆ ನಿಧಾನಕ್ಕೆ ಮೂಮೆಂಟ್ ಬರುವಂಥದ್ದು ಇಂಥ ಮೂಮೆಂಟ್ ಕ್ಯಾಪ್ಚರ್ ಮಾಡೋಕೆ ಭಯ ಆಗಿರುತ್ತೆ ಆದರೆ ನೋಡಿ ಇಲ್ಲಿ ಕ್ಲೀನ್ ಆಗಿ ಮೇಲ್ಗಡೆ ಹೋಗ್ತಾ ಹೋಯ್ತು ಸೊ ಲಾಸ್ಟ್ ಅವರಲ್ಲಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಯಿತು ಸೊ ಫಿಫ್ಟೀನ್ ಅಲ್ಲಿ ಇಲ್ಲಿ ಒಂದು ಬ್ರೇಕೌಟ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೆ ನಲ್ವತ್ನಾಲ್ಕು ಸಾವಿರದ ನೂರ ಅರವತ್ತೆಂಟರಲ್ಲಿ ಅಂತ ಆದರೆ ಮಾರ್ಕೆಟು ಕೆಳಗಡೆ ಬರ್ತಾ ಹೋಯ್ತು ಕೆಳಗಡೆ ಬಂದು ನಲವತ್ತ್ನಾಲ್ಕು ಸಾವಿರದ ನಾಲ್ಕೂ ಒಂಬೈನೂರ ಅರವತ್ತೊಂದು ಅಂತ ಅನಿಸ್ತದೆ ಆದರೆ ನಲ್ತ್ನಾಲ್ಕು ಸಾವಿರದಲ್ಲೇ ಕ್ಲೋಸ್ ಆಗಿದೆ ಸೊ ಸಾವಿರದ ಮೇಲ್ಗಡೆ ಕ್ಲೋಸ್ ಆಗಿವಿ ಅವರು ಇದ್ರ ಬಗ್ಗೆ ಕೇಳಿದಾರೆ ಅದು ಹಂಡ್ರೆಡ್ ಪಾಯಿಂಟ್ಸ್ ಆ ರೀತಿ ಆಯಿತು ಅಂತ ಇದನ್ನ ನಾವು ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ಸ್ ಎಂ ಸೆಷನ್ ಅಂತ ಶಾರ್ಟ್ ಸೀರೀಸಲ್ಲಿ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ ನಿಮಗೆ ಒಂದು ಸೆಟಲ್ಮೆಂಟ್ ವಿಂಡೋ ಅಂತಿರುತ್ತೆ ಮೂರು ಇಪ್ಪತ್ತೈದು ನಿಮ್ದು ಟ್ರೇಡ್ ಎಲ್ಲ ಮೇಲೆ ಮೂರು ಇಪ್ಪತ್ತೈದರಿಂದ ಮೂರು ನಲ್ವತ್ತು ಅದೊಂದು ವಿಂಡೋ ಇರುತ್ತೆ ಅಂತ ಯಾರು ವೀಡೋ ಚಕೌಟ್ ಮಾಡಿದ್ರೆ ಅಂದರೆ ಐ ಬಟನ್ ಕೊಟ್ಟಿರ್ತೀನಿ ಚೆಕೌಟ್ ಮಾಡ್ಬೋದು ನೋಡ್ತೀನಿ ಆದರೆ ಏನಾಗಿಲ್ಲ ಅಷ್ಟೊಂದೆಲ್ಲ ಏನು ಚೇಂಜಸ್ ಆಗಿಲ್ಲ ಅವರೇ ಸೊ ಆ ರೀತಿ ಸೆಟಲ್ಮೆಂಟ್ ಆಗ್ತಾ ಇರುತ್ತೆ ಬಿಡ್ಡು ಆಸ್ಕ್ ಯಾವ ರೀತಿ ಇರುತ್ತೆ ಎಕ್ಸ್ಚೇಂಜ್ಗಳು ಆದಷ್ಟು ಮ್ಯಾಚ್ ಮಾಡಕ್ಕೆ ನೋಡಿ ಕ್ಲೋಸ್ ಮಾಡೋಕ್ಕೆ ನೋಡ್ತಾರೆ ಆ ದಿನದ್ದು ಸೊ ಆ ಟೈಮಲ್ಲಿ ಒಂದಿಷ್ಟು ಈ ರೀತಿ ಆವರೇಜಿಂಗ್ ಆಕ್ಟಿವಿಟಿಗಳು ನಡೀತಾ ಹೋಗುತ್ತೆ ಅದಕ್ಕೆನ ಹೇಳೋಂಥದ್ದು ಮೂರು ಗಂಟೆಗಿಂತ ಮುಂಚೆನೇ ಪೊಸಿಷನ್ನ ಕ್ಲೋಸ್ ಮಾಡ್ಕೊಳ್ಳಿ ಅಥವಾ ಯಾರು ಝೀರೋ ಟು ಇರೋ ಟ್ರೇಡ್ ಮಾಡ್ತೀರಾ ಅಂದರೆ ಮೂರಿಂದ ಮೂರು ಕಾಲು ಮೂರು ಇಪ್ಪತ್ತು ಮ್ಯಾಕ್ಸ್ ಸೊ ಅಲ್ಲಿ ತನಕ ನಿಮಗೆ ಟೈಮ್ ಇರುತ್ತೆ ನಿಮ್ಮ ಮಾರ್ಜಿನ್ ಇಂಟ್ರೆಡ್ ಸ್ಕ್ವೇರ್ ಆಫು ಕೂಡ ಆವಾಗಲೇ ಆಗೋಗ್ಬಿಡುತ್ತೆ ನಿಮ್ಮ ಬ್ರೋಕರಲ್ಲಿ ಆಮೇಲೆ ನಿಮ್ಗೆ ಮಾಡಿಫೈ ಮಾಡೋಕ್ಕೆ ಬಿಡೋದಿಲ್ಲ ನೋಡಿ ಅವರು ಅದು ಆರ್ ಎಮ್ ಎಸ್ ಏನು ಆಟೋಮೆಟಿಕಲಿ ರಿಮೋಟಾಗಿ ಒಂದು ಸ್ವಯರ್ ಆಫ್ ಆಗೋ ಮೆಕಾನಿಸಮ್ ಇದೆ ಅದು ಕೊಟ್ಟು ಹೋಗ್ತಾ ಹೋಗಿದೆ ಇಂಟರ್ ಆಟನಲ್ಲಿ ಹಾಗಾಗುತ್ತೆ ಬಟ್ ಆಪ್ಷನಲ್ಲಿ ಐ ಥಿಂಕ್ ಐದು ನಿಮಿಷ ಎಕ್ಸ್ಟ್ರಾ ಮೂರು ಇಪ್ಪತ್ತೈದು ತನಕ ಕೊಡ್ತಾ ಹೋಗ್ತಾರೆ ಸೊ ನಲ್ವತ್ನಾಲ್ಕು ಸಾವಿರದ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ ಬ್ಯಾಂಕ್ ನಿಫ್ಟಿನಲ್ಲಿ ನಲ್ತ್ತ್ನಾಲ್ಕು ಸಾವಿರದಿಂದ ನಲ್ತ್ನಾಲ್ಕು ಸಾವಿರದ ನೂರು ಅನ್ನೋದು ವೆರಿ ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಈಗ ಸೊ ನಲ್ವತ್ನಾಲ್ಕು ಸಾವಿರದ ನೂರಿಂದ ನಲ್ವತ್ನಾಲ್ಕು ಸಾವಿರ ನೂರು ನೂ ಸೊ ನಲ್ವತ್ನಾಲ್ಕು ಸಾವಿರದಿಂದ ನಲ್ವತ್ನಾಲ್ಕು ಸಾವಿರದ ನೂರಲ್ಲೇ ಓಪನ್ ಆಗಿ ನಿಮಗೆ ಕೊಡ್ತಾ ಹೋದ್ರೆ ನಲ್ವತ್ನಾಲ್ಕು ಸಾವಿರದ ನೂರ ಅರವತ್ತೆಂಟು ನಲ್ವತ್ನಾಲ್ಕು ಸಾವಿರದ ಇನ್ನೂರು ಈ ಟಾರ್ಗೆಟ್ಗಳನ್ನು ನಾಳೆ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಸೊ ಸಣ್ಣದಾಗಿ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇವತ್ತು ಕ್ಲೋಸ್ ಆಗಿರೋದು ಆ ರೀತಿಯಾಗಿದೆ ಈ ಒಂದು ರೆಸಿಸ್ಟೆನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ನಾಳೆ ನಲವತ್ನಾಲ್ಕು ಸಾವಿರದ ನೂರನ್ನ ಬಿಟ್ಟು ಮೇಲ್ಗಡೆ ಹೋಗ್ತೀನಿ ಅಂದರೆ ಒಂದು ಹಂಡ್ರೆಡ್ ಪಾಯಿಂಟ್ಸ್ನ ನೀವು ಕ್ಯಾಪ್ಚರ್ ಮಾಡ್ತಾ ಹೋಗಬಹುದು ಅದಕ್ಕೆ ನಾನು ಮೇಲ್ಗಡೆ ಹೋದ್ರೆ ನಾ ಮಾರ್ಕೆಟು ನಲ್ವತ್ನಾಲ್ಕು ಸಾವಿರದ ನಾನ್ನೂರಿಂದ ಐನೂರು ಈ ಟೆರಿಟರಿಯಲ್ಲ ಇಲ್ಲಿಗೆ ಟೆಸ್ಟ್ ಮಾಡಲಿಕ್ಕೆ ಹೋಗಬಹುದು ಬುಧವಾರ ಸೊ ಇಲ್ಲಿಂದ ನಿಮಗೆ ಒಂದು ರೆಸಿಸ್ಟೆನ್ಸ್ ಅನ್ನೋದು ಇದ್ದೇ ಇರುತ್ತೆ ಸೊ ಗುರುವಾರಕ್ಕೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿ ಉಳಿಸ್ಕೊಳ್ಳೋ ಸಾಧ್ಯತೆ ಇದೆ ಒಂದು ಒಳ್ಳೆ ಮೂಮೆಂಟ್ ಕೂಡ ಬರೋ ಸಾಧ್ಯತೆ ಇದೆ ಗುರುವಾರ ಏಕೆಂದರೆ ನೀವು ನೋಡೋದಾದ್ರೆ ಶುಕ್ರವಾರ ಆಯಿತು ಸೋಮವಾರ ಆಯಿತು ಅಂತ ಒಳ್ಳೆ ಮೂವ್ಮೆಂಟ್ ಬಂದಿಲ್ಲ ಸೊ ನಾಳೆ ನಾಡಿದ್ದು ನಾನು ಒಂದು ಸಣ್ಣದಾಗಿ ಶಾರ್ಟ್ ಕವರಿಂಗ್ ಮೂರೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗುರುವಾರ ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಬರ್ಬೋದು ಈ ಸಲ ಅಂತ ಅನಿಸ್ತಾ ಇದೆ ನೋಡ್ತೋಣ ಯಾವ ರೀತಿ ಶೇಪ್ ಆಗ್ತೋಗುತ್ತೆ ಅಂತ ನಾಳೆ ಫಿನ್ ನಿಫ್ಟಿ ಎಕ್ಸ್ಪರಿ ಕೂಡ ಆಗೋದ್ರಿಂದ ಸೊ ನೋಡಿಕೊಂಡು ಟ್ರೇಡ್ ಮಾಡೋರು ಬಟ್ ಕೆಳಗಡೆ ಬರಬೇಕು ಅಂತಂದರೆ ಮಾರ್ಕೆಟು ಮೂರು ಸಾವಿರದ ಎಂಟುನೂರ ಐವತ್ ಕೆಳಗಡೆ ಬಂದರೆ ಮಾತ್ರ ನೀವು ಪೀ ಕಡೆ ಯೋಚನೆ ಮಾಡ್ಬೋದು ಅಲ್ಲಿ ತನಕ ನೀವು ಮಾರು ಬ್ಯಾಂಕ್ ನಿಫ್ಟಿನಲ್ಲಿ ಪಿ ಕಡೆ ನೋಡಕ್ಕೆ ಹೋಗ್ಬಿಡಿ ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಫಿನ್ ನಿಫ್ಟಿ ಫಿನ್ ನಿಫ್ಟಿನಲ್ಲಿ ಇವತ್ತು ಆಲ್ಮೋಸ್ಟ್ ಅರ್ಧ ದಿನ ಹತ್ತೊಂಬತ್ತು ಸಾವಿರದ ಐನೂರಿಂದ ಹತ್ತೊಂಬತ್ತು ಸಾವಿರದ ಆರುನೂರು ಈ ಝೋನಲ್ಲೇ ಉಳ್ಕೊಂಡಿತ್ತು ಹತ್ತೊಂಬತ್ತು ಸಾವಿರದ ಆರ್ನೂರಲ್ಲಿ ಅಗ್ರೆಸಿವ್ ಕಾಲ್ ರೈಟಿಂಗ್ ಆಗಿತ್ತು ಅಲ್ಲಿಂದ ನಿಮಗೆ ಕೆಳಗಡೆ ತಗೊಂಡಿದ್ದಾರೆ ಸೊ ಸ್ವಲ್ಪ ಆಗಿ ಕ್ಲೋಸ್ ಆಗಿದೆ ಕಾಣಿಸ್ತಾ ಇದೆ ಬಟ್ ಹತ್ತೊಂಬತ್ತು ಸಾವಿರದ ಐನೂರಲ್ಲಿ ಸಪೋರ್ಟ್ ಇದೆಯಾ ಏನು ಕತೆ ನೋಡ್ಕೊಂಡು ಬಂದಬೋಣ ಸೊ ಕ್ವಿಕ್ ಆಗಿ ಆಪ್ಷನ್ ಚೇಂಜ್ ನೋಡೋದಾದ್ರೆ ಫಿನ್ ನಿಫ್ಟಿನಲ್ಲಿ ನೋಡಿ ಹತ್ತೊಂಬತ್ತು ಸಾವಿರದ ಐನೂರಲ್ಲಿ ನಿಮಗೆ ಇಲ್ಲಿ ಒಂದು ಪುಟ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ ಪುಟ್ ರೇಟಿಂಗ್ ಕಾಲ್ ರೇಟಿಂಗ್ ಯಾರೊಬ್ಬರು ಕೇಳಿದ್ರೂತ್ತು ಸರ್ ನಾವು ಯಾವಾಗ ಆಪ್ಷನ್ ಚೇಂಜ್ ಮಾತಾಡ್ತೀವಿ ನೀವು ಬಯರ್ಸ್ ಆಗಿದ್ರೆ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮೈಂಡ್ನ ಯಾಕಂದ್ರೆ ಆಪ್ಷನ್ ಡೇಟಾ ಇರುವಂಥದ್ದು ಪರ್ಪೆಕ್ಟಿವ್ ಇದನ್ನ ನಾನು ಡೀಟೇಲ್ ಆಗಿ ಸಾಧ್ಯವಾಗಮಷ್ಟಿಗೆ ತಿಳ್ಕೊಡ ತಿಳ್ಕೊಡಕ್ಕೆ ಟ್ರೈ ಮಾಡಿದ್ದೀನಿ ಅದರಲ್ಲಿ ಎಮ್ ಎಂ ಪ್ರೀಮಿಯರಲ್ಲಿ ಪ್ರೀಮಿಯರ್ ಅಲ್ಲಿ ನೋಡಿಲ್ಲ ಅಂದ್ರೆ ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ಒಂದು ವೀಡಿಯೋ ಇದೆ ಅದು ನೋಡಿದ್ರೆ ನಿಮಗೆ ಅರ್ಥ ಆಗ್ತೋಗ ಸೊ ಪುಟ್ ರೈಟಿಂಗ್ ಅಂತ ಅಲ್ಲಿ ಒಂದು ಸಪೋರ್ಟ್ ಕ್ರಿಯೇಟ್ ಆಗಿದೆ ಅಂತ ಕಾಲ್ ರೈಟಿಂಗ್ ಅಂತ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಅಂತ ಉಲ್ಟ ಅದು ಪುಟ್ ರೈಟಿಂಗ್ ಅಂದ್ರೆ ಪುಟ್ ಆಪ್ಷನ್ ಅಂತ ಅನ್ಕೊಬಿಡಿ ಆ ಥರ ಅನ್ಕೊಬಿಡಿ ಆ ಥರ ಮಾಡ್ಕೊಂಡು ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನಲವತ್ತೇಳು ನಲವತ್ತು ಲಕ್ಷ ಇಲ್ಲೆಲ್ಲ ನೋಡಿ ಒಳ್ಳೆ ಸಪೋರ್ಟ್ ಬಿಲ್ಡ್ ಆಗಿದೆ ನಿಮಗೆ ಹತ್ತೊಂಬತ್ತು ಸಾವಿರದ ಐನೂರು ಐನೂರ ಐವತ್ತರಲ್ಲಿ ಅದೇ ಅದೇ ರೀತಿಯಾಗಿ ಹತ್ತೊಂಬತ್ತು ಸಾವಿರದ ಆರುನೂರಿಂದ ಆರುನೂರ ಐವತ್ತು ಏಳ್ನೂರಲ್ಲಿ ರೆಸಿಸ್ಟೆನ್ಸ್ ಕೂಡ ಇದೆ ಸೊ ನಾಳೆ ಹತ್ತೊಂಬತ್ತು ಸಾವಿರದ ಐನೂರಿಂದ ಇದೆ ಇಲ್ಲಿ ಒಂದು ಟಫ್ ಫೈಟ್ ನಡೆಯುವಂತ ಸಾಧ್ಯತೆ ಇದೆ ಸೊ ಇದೇನಲ್ಲಿ ಒಂದು ಕಡೆ ಬ್ರೇಕ್ ಆದರೆ ಕೆಳಗಡೆ ಮೂಮೆಂಟ್ ಬರ್ಬೋದು ಸೊ ಫಿನ್ ನಿಫ್ಟಿ ನೀವು ನೋಡ್ತಾರೆ ಬಂದಿರೋ ಪ್ಯಾಟರ್ನ್ ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ಮೂಮೆಂಟ್ ಬರುತ್ತೆ ಸೊ ಫಸ್ಟ್ ಆಫ್ ಆಲ್ ಹೋಗ್ಬಿಡಿ ಫಿನ್ ನಿಫ್ಟಿ ಸೆಕೆಂಡ್ ಹಾಫ್ ಅಲ್ಲಿ ನಾಳೆ ಒಳ್ಳೆ ಟ್ರೇಡ್ ಇರಬಹುದು ನೋಡೋಣ ಶೇಪ್ ಆಗುತ್ತೆ ಅಂತ ಸೊ ಇದರಲ್ಲೂ ಕೂಡ ನಾನು ಲಾಂಗ್ ಟರ್ಮಲ್ಲಿ ಅದೇ ಹೇಳ್ತಾ ಇದ್ದೀನಿ ಒಂದು ಶಾರ್ಟ್ ಕವರಿಂಗ್ ಬರಬಹುದು ಸೊ ಮೇಲ್ಗಡೆ ಬಂದ್ರೂ ಕೂಡ ನಿಮಗೆ ಹಾವಿರದ ಆರುನೂರು ನೋಡಿ ಒಂದು ಇಂಪಾರ್ಟೆಂಟ್ ಆದಂತ ಬಸ್ ಸ್ಟ್ಯಾಂಡ್ ಝೋನ್ ಅಲ್ಲಿ ಮಲ್ಟಿಪಲ್ ಟೈಮ್ ರೆಸಿಸ್ಟೆನ್ಸ್ ತಗೊಂಡ್ತಾ ಇದೆ ಇದರಿಂದ ಏನು ಮೇಲ್ಗಡೆ ಹೋಯ್ತು ಅಂದ್ರೆ ಹತ್ತೊಂಬತ್ತು ಸಾವಿರದ ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ ಫಿನ್ ನಿಫ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಸೊ ಇಲ್ಲಿ ತನಕ ಹತ್ತೊಂಬತ್ತು ಸಾವಿರದ ಎಂಟುನೂರು ಮೇಲ್ಗಡೆ ನಮಗೆ ಒಂದು ಕ್ಲೋಸಿಂಗ್ ಬರೋದಿಲ್ಲ ಅಲ್ಲಿ ತನಕ ನಾವು ಫಿನ್ ನಿಫ್ಟಿನಲ್ಲಿ ಅಗ್ರಸಿವ್ ಆಗಿ ಕಡೆ ಹೋಗೋಕೆ ಆಗೋದಿಲ್ಲ ಕ್ವಿಕ್ ಆಗಿ ಒಂದು ಸ್ಟಾಕ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಬ್ಯಾಂಕ್ ನಿಫ್ಟಿ ವಾಪಸ್ ಒಂದು ಫಾಲ್ ಬರೋದಕ್ಕೂ ಸಾವಿರದ ಐನೂರ ಎಂಬತ್ತರಲ್ಲಿ ಬೇಸ್ ಕ್ರಿಯೇಟ್ ಮಾಡ್ತಾ ಇದೆ ಸೊ ನಾಳೆ ಯಾವುದೇ ಕಾರಣಕ್ಕೂ ಸಾವಿರದ ಐನೂರ ಎಂಬತ್ತನ ಬೇಟ್ ಆಗ್ಬೋದು ಇದು ಒಂದು ಇನ್ಸೈಡ್ ಕ್ಯಾಂಡಲ್ ಆಗಿ ಉಳಿತಾಯಿದೆ ನೋಡಿ ಸೊ ಮೇಲ್ಗಡೆ ಹೋಗೋದಾದ್ರೆ ಸಾವಿರದ ಆರ್ನೂರು ಸಾವಿರದ ಆರ್ನೂರು ಐದು ಲೆವೆಲ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ತನಕ ಹೋದ್ರೆ ನಾಳೆ ಬ್ಯಾಂಕ್ ನಿಫ್ಟಿ ಒಂದು ಪಾಸಿಟಿವ್ ಮೂವ್ಮೆಂಟ್ ಬರ್ತಾ ಹೋಗಬಹುದು ಕೆಳಗಡೆ ಬಂದ್ರೆ ಐನೂರ ಎಂಬನ ರೆಕ್ಸ್ಪೆಕ್ಟ್ ಮಾಡಬೇಕು ಎಂದ್ರೆ ಸಾವಿರದ ಐನೂರ ಎಂಬತ್ತನ ಬ್ರೇಕ್ ಆಯಿತು ಅಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಂದು ದೊಡ್ಡ ಫಾಲ್ ಬರೋಕ್ಕೆ ಸಾಧ್ಯತೆ ಇದೆ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮಾಡ್ತಾ ಇರಿ ಗುರುವಾರ ತನಕ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಒಂದು ಬ್ರೇಕ ಔಟ್ ಬ್ರೇಕ್ ಡೌನ್ ಬಂದ್ರೆ ಅದೇ ಕಡೆ ಬ್ಯಾಂಕ್ ನಿಫ್ಟಿನೂ ಹೋಗುತ್ತೆ ಅನ್ನೋದು ಮರೆಯಕ್ಕೆ ಹೋಗಬಾರದು ಸೊ ಬೆಸ್ಟ್ ಟು ಟಕಮಿಲೇಟ್ ಸಾವಿರದ ಐನೂರ ಐವತ್ತು ಇನ್ವೆಸ್ಟರ್ಸ್ ಗೆ ಹೇಳಿದೀನಿ ಸೊ ಅಲ್ಲಿ ನಮ್ಮ ಪೊಸಿಷನ್ ಬಗ್ಗೆ ಹೇಳಿದೆ ನಿಮಗೆ ಸೊ ನಾವು ಆಗಿ ಇಲ್ಲಿ ಎಂಟ್ರಿ ಆದ್ವಿ ನೋಡಿ ಒಂದು ಸ್ವಲ್ಪ ಇದರಲ್ಲೂ ಕೂಡ ನಾವು ಉಳಿಸ್ಕೋಬೋದಾಗುತ್ತೆ ಅಂದ್ರೆ ಇಲ್ಲಿ ಒಂದು ಝೋನ್ ಮಾಡ್ತಾ ಇದೆ ಆ ಝೋನಿಂದ ಬ್ರೇಕ್ಔಟ್ ಆಗಿದೆ ಅಂತ ನಾನು ಆ ದಿನ ಎಂಟ್ರಿ ಕೊಟ್ಟೆ ಅದಾದ್ಮೇಲೆ ಅಲ್ಲೇ ಉಳ್ಕೊತು ಈಗ ಒಂದು ವಾಪಸ್ ಕೆಳಗಡೆ ಬಂತು ಈ ಝೋನ್ ಬಂದು ಟೆಸ್ಟ್ ಮಾಡಿ ಟ್ರೈ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ ಸೊ ಈಗ ಮೇಲ್ಗಡೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಇಲ್ಲಿ ಸಪೋರ್ಟ್ ಇದೆ ಮಧ್ಯದಲ್ಲಿ ಕ್ಲೋಸ್ ಆಗಿದೆ ಸೊ ನಾಳೆ ಇಲ್ಲಿ ಓಪನ್ ಆಗಿ ನಿಮ್ಮ ಮೇಲ್ಗಡೆ ಹೋಗ್ತಾ ಹೋಯ್ತು ಅಂದ್ರೆ ಸಾವಿರದ ನಾನೂರ ಇಪ್ಪತ್ತು ಟಾರ್ಗೆಟ್ ಗಳನ್ನ ಮಾಡ್ಬೋದು ಮಾಡಬಹುದು ಸೊ ಅಲ್ಲಿ ತನಕ ಬಂದ್ರೆ ಮೋಸ್ಟ್ ಪ್ರಾಬ್ಲಿ ನನ್ನ ಟಾರ್ಗೆಟ್ ಹಿಟ್ ಆಗುತ್ತೆ ಯಾಕಂದರೆ ನಾನು ಇಲ್ಲಿ ಬಂದಾಗ ಆವರೇಜ್ ಕೂಡ ಮಾಡಿಕೊಂಡೆ ಯಾವಾಗ ಇವತ್ತು ಬ್ರೇಕೌಟ್ ಕೊಟ್ಟು ಮೇಲ್ಗಡೆ ಹೋಯ್ತು ಇಲ್ಲಿ ಬೇಸ್ ಮಾಡಿ ಸೊ ಸ್ವಲ್ಪ ಆವರೇಜಿಂಗ್ ಕೂಡ ಮಾಡ್ಕೊಂಡಿರೋದ್ರಿಂದ ನನ್ನ ಎಕ್ಸಾಕ್ಟ್ ಆಗಿ ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ ಸೊ ನನ್ನ ಬ್ರೇಕ್ ಇವನ್ ಲೆವೆಲ್ ಇಲ್ಲೆಲ್ಲೋ ಇರುತ್ತೆ ಸೊ ನಾಳೆ ಇಲ್ಲಿಗೆ ಹೋದರೆ ನನಗೆ ಪ್ರಾಫಿಟ್ ಅಲ್ಲೇ ಆಗುತ್ತೆ ನೋಡೋಣ ಎಕ್ಸ್ಪೈರಿ ತನಕ ಉಳಿಸಿಕೊಡೋದೇ ಏನು ಅಂತ ಬಟ್ ಇವತ್ತು ನ್ಯಾಸ್ಡ್ಯಾಕ್ ಕೂಡ ಚೆನ್ನಾಗಿ ಓಪನ್ ಆಗ್ಬೋದು ಸೊ ಯು ಎಸ್ ಮಾರ್ಕೆಟ್ ಸೆಂಟಿಮೆಂಟ್ ಎಸ್ಪೆಷಲಿ ಐಟಿ ಸೆಕ್ಟರ್ ಸ್ವಲ್ಪ ಇರುತ್ತೆ ಇವತ್ತು ನೋಡಿದ್ರೆ ಇವತ್ತು ಆಲ್ಮೋಸ್ಟ್ ಒಂದು ಎಂಗಲ್ ಪ್ಯಾಟರ್ನ್ ತರ ಬಂದಿದೆ ಸೊ ಇದೇ ತರ ಪ್ಯಾಟರ್ನ್ ನೋಡಿ ಇಲ್ಲಿ ಕಾಣಿಸಿತು ಅದಾದ್ಮೇಲೆ ದೊಡ್ಡ ಗ್ಯಾಪ್ ಅಪ್ ಆಗಿತ್ತು ಮಾರನೇ ದಿನ ಸೊ ನಾಳೆ ಮತ್ತೆ ಗ್ಯಾಪ್ ಅಪ್ ಹೋಗೋಣ ಬಟ್ ನೀವು ಪ್ಯಾಟರ್ನ್ ಇನ್ಫೋಸಿಸ್ ಅಲ್ಲಿ ಒಂದು ರೆಡ್ ಕ್ಯಾಂಡ್ ಬರುತ್ತೆ ಆಮೇಲೆ ಒಂದು ಗ್ರೀನ್ ಕ್ಯಾಂಡ್ ಬರುತ್ತೆ ಅದು ಫಾಲೋ ಅಪ್ ಫಾಲೋ ಅಪ್ ಹೋಗುತ್ತೆ ಸೊ ರೆಡ್ ಕ್ಯಾಂಡ್ ಬರುತ್ತೆ ಗ್ರೀನ್ ಕ್ಯಾಂಡ್ ಬರುತ್ತೆ ಒಂದು ಫಾಲೋ ಅಪ್ ಆಗ್ತಾ ಹೋಗುತ್ತೆ ಈ ರೀತಿ ರೆಡ್ ಕ್ಯಾಂಡ್ ಬಂದ್ರೆ ಗ್ರೀನ್ ಕ್ಯಾಂಡ್ ಬಂದ್ರೆ ಈಗ ಒಂದು ಫಾಲೋ ಅಪ್ ಸಿಗುತ್ತಾ ನೋಡೋಣ ನಾಳೆ ಏನಾಗುತ್ತೆ ಅಂತ ಬಟ್ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ ಮಾಡುತ್ತೆ ಸಾವಿರದ ನಾನೂರ ನಲವತ್ತು ನನ್ನ ಟಾರ್ಗೆಟ್ ಆಗಿತ್ತು ನೋಡೋಣ ಅಲ್ಲಿ ತನಕ ನಾನೂರ ಮೂವತ್ತಕ್ಕೆ ನಾವು ಇಳಿಸಿಕೋಬೇಕಾಗುತ್ತೆ ಸ್ವಲ್ಪ ಟಾರ್ಗೆಟ್ ಯಾಕಂದ್ರೆ ಈ ಒಂದು ಪ್ರೈಸ್ ಆಗಿದ್ರಿಂದ ಬಟ್ ಸ್ಟಿಲ್ ಇಂಟ್ಯಾಕ್ಟ್ ಯಾಕಿದೆ ಯಾಕೆ ಪೊಸಿಷನ್ ಉಳಿಸ್ಕೊಂತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡೋದಾದ್ರೆ ಈ ಟ್ರೆಂಡ್ ಲೈನ್ ಅದೇ ರೀತಿ ರೆಸ್ಪೆಕ್ಟ್ ಮಾಡ್ತಾ ಬಂದಿದೆ ಪೊಸಿಷನ್ ಟ್ರೇಡ್ಸ್ ಬಗ್ಗೆ ಮೆಂಬರ್ಸ್ ಎಕ್ಸ್ಕ್ಲೂಸಿವ್ ಒಂದು ವೀಡಿಯೋ ಮಾಡಿದ್ದೆ ನಾವು ಭಾನುವಾರ ಕನೆಕ್ಟ್ ಆಗಿದ್ವಿ ಸೊ ಯಾರಾದರೂ ಮೆಂಬರ್ಶಿಪ್ನ ಜಾಯ್ನ್ ಆದರೆ ನಿಮಗೆ ಮಂತ್ಲಿ ಒಂದು ಈ ರೀತಿ ಕನೆಕ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಸೊ ಒಂದು ಎಕ್ಸ್ಟ್ರಾ ಕನೆಕ್ಷನ್ ನಿಮಗೆ ಸಿಗೋಕ್ಕೆ ಸಾಧ್ಯತೆ ಇರುತ್ತೆ ಅಷ್ಟೇ ಸೊ ಯಾವುದೇ ಬಾವುದೇ ಇಲ್ಲ ಬಟ್ ಇಂಟ್ರೆಸ್ಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನ್ಲಿರೋ ವಿಡಿಯೋ ಲಿಂಕ್ನ ಚೆಕ್ ಮಾಡಿ ನೀವು ಸಬ್ಸ್ಕ್ರಿಪ್ಷನ್ ಮಾಡೋದ್ರ ಮೂಲಕ ಅಥವಾ ಡಿಮ್ಯಾಂಡ್ ಅಕೌಂಟ್ ಓಪನ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ಲಿಂಕ್ ಮೂಲಕ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು ಅಂತ ಹೇಳ್ತೀನಿ ಸೊ ನೋಡ್ತಾ ಹೋಗೋಣ ಇನ್ಫೋಸಿಸಲ್ಲಿ ಸಾವಿರದ ಮೂವತ್ತು ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗುತ್ತಾ ಅಂತ ನೆಕ್ಸ್ಟ್ ಅಪೋಲೋ ಹಾಸ್ಪಿಟಲ್ಸ್ ಅಪೋಲೋ ಹಾಸ್ಪಿಟಲ್ಸ್ ನೋಡಿ ಈ ಕ್ಯಾಂಡ್ಲ್ ಆದಾಗ ನಾನು ಹೇಳಿದ್ದೆ ಇಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ ಒಂದು ದೊಡ್ಡದಾಗಿ ಫಾಲೋ ಆಗಿತ್ತು ಸೊ ಗುಡ್ ಸಿನಿ ಟು ಕನ್ಸಿಡರ್ ಆದರೆ ಇದಕ್ಕೆ ಫಾಲೋ ಂತ ನಮ್ ಫಾಲೋ ಈಗಲೂ ಫಾಲೋ ಪಡಲಿಲ್ಲ ಇನ್ಸೈಡ್ ಕ್ಯಾಂಡ್ ಸೆಟ್ ಅಪ್ ಆಗ್ತಾ ಇದೆ ನಾಳೆ ಏನಾದರೂ ಸಾವಿರದ ನಾನೂರ ಅರವತ್ತು ಝೋನ್ ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂತಂದ್ರೆ ನಿಮಗೆ ಸೊ ನೀವು ಒಂದು ಐದು ಸಾವಿರದ ಐವತ್ತು ಐದು ಸಾವಿರದ ನೂರು ಲೆವೆಲ್ ಗಳನ್ನ ಟಾರ್ಗೆಟ್ ಮಾಡ್ತೋಗೋದು ಅಪೋಲೋ ಹಾಸ್ಪಿಟಲ್ಸ್ ಇಲ್ಲಿ ಒಂದು ಶಾರ್ಟ್ ಕವರಿಂಗ್ ಪೊಸಿಷನ್ ತಗೊಳ್ಳೋಕೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ ಸೊ ನೋಡ್ತಾ ಹೋಗೋಣ ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ನಾವು ನೋಡ್ತಾ ಇರುವಂಥದ್ದು ಕೆ ಪಿ ಐ ಟಿ ಟೆಕ್ ಒಂದು ಸಲ ಈ ಸ್ಟಾಕ್ನ ನೋಡ್ಕೊಂಡ್ಬಿ ನೂರ ಮೂವತ್ತು ನೂರ ನಲವತ್ತಿದ್ದಾಗ ಜಸ್ಟ್ ಲಾಸ್ಟ್ ಇಯರ್ ಈ ಸ್ಟಾಕ್ನ ನಾನು ಒಬ್ಬ ನಮ್ಮ ಫ್ರೆಂಡ್ ಒಬ್ಬ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗ ಅವಾಗ ಹೇಳ್ತಾ ಇದ್ದೆ ನಾನು ಒಳ್ಳೆ ಚೆನ್ನಾಗಿ ಗ್ರೋತ್ ಇದೆ ಅಂತ ಆದರೆ ಅಕ್ಯುಮೇಟ್ ಮಾಡ್ಕೊಂಡಿಲ್ಲ ಮಾಡ್ತೀವಿ ನೋಡಿ ಟೆನ್ ಟೈಮ್ಸ್ ರಿಟರ್ನ್ಸ್ ಟೆನ್ ಟೈಮ್ಸ್ ರಿಟರ್ನ್ಸ್ ಕೊಟ್ಟಿರುವಂತಹ ಸ್ಟಾಕ್ ಸೂಪರ್ ಡೂಪರ್ ಮಲ್ಟಿ ಬ್ಯಾಗರ್ ಆಗಿ ಹೊರಹೊಮ್ಮಿದೆ ಐಟಿ ಸೆಕ್ಟರ್ ಅಲ್ಲಿ ಸೊ ಇನ್ನೂ ಟಾರ್ಗೆಟ್ ಟಾರ್ಗೆಟ್ಗಳು ಮೇಲ್ಗಡೆ ಸಿಗಬಹುದು ಅಂತ್ಯಮಿಡೇಟ್ ಮಾಡ್ಕೊಳ್ಳಿಕ್ಕೆ ಈಗ ಲೇಟ್ ಆಗಿದೆ ಇಲ್ಲಿ ನೋಡೋದಾದ್ರೆ ಒಂದು ಎಂಪ್ಯಾಟರ್ ಅನಿಸ್ತಾ ಇದೆ ಆದ್ರೆ ಇನ್ನೂ ಆಗಿಲ್ಲ ಇದಕ್ಕೆ ಕನ್ಫರ್ಮೇಷನ್ ಅಂದ್ರೆ ಬಂದ್ರೆ ಮಾತ್ರ ಕೆಳಗಡೆ ಬರುತ್ತೆ ಇಲ್ಲ ಅಂತಂದ್ರೆ ಇಲ್ಲಿಂದ ಮತ್ತೆ ವಾಪಸ್ ಈ ಟ್ರೆಂಡ್ ಲೈನ್ ಸಪೋರ್ಟ್ ಇರೋದ್ರಿಂದ ಸಾವಿರದ ಇನ್ನೂರು ಇನ್ನೂರ ಐವತ್ತು ಲೆವೆಲ್ಗಳ ತನಕ ಹೋಗುವಂತ ಸಾಧ್ಯತೆ ಇದೆ ಕೆಪಿ ಟಿ ಟೆಕ್ ನಾಟ್ ರೆಕಮೆಂಡೆಡ್ ಬಟ್ ನೋಡೋಣ ಪ್ರೈಸ್ ಆಕ್ಷನ್ ಯಾವ ರೀತಿ ಅಂತ ಬಟ್ ಸಲ ನೋಡ್ತಾ ಬನ್ನಿ ಎರಡು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೆಲ್ಲ ಮೂವತ್ತ್ ರೂಪಾಯಿ ಸೊ ಇಲ್ಲೆಲ್ಲ ಇದ್ದಿದ್ದಂತ ಸ್ಟಾಕ್ ಇದು ಸೊ ಅಲ್ಲಿಂದ ನಿಮಗೆ ನೂರ ಮೂವತ್ತು ಈ ಲೆವೆವಲಿಗೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಒನ್ ಇಯರಲ್ಲಿ ನಿಮಗೆ ಟೆನ್ ಟೈಮ್ಸ್ ರಿಟರ್ನ್ ಕೊಟ್ಟಿದೆ ಸ್ಟಾಕು ಸೊ ಉದಾಹರಣೆಗಳು ನೋಡಿ ಕಣ್ಮೇನೆ ಸಿಗ್ತಾ ಇರುತ್ತೆ ಕೆ ಪಿ ಟಿ ಟೆಕ್ ಸೊ ಐ ಟಿ ಸೆಕ್ಟರಲ್ಲಿರುವಂಥ ಒಂದು ಮಿಡ್ ಕ್ಯಾಪ್ ಆಗಿದೆ ಇದು ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಹಾಂ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತಲ್ಲ ಸೊ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು ಡಿಸ್ಪೈಟ್ ಇವತ್ತು ಐದು ಪರ್ಸೆಂಟ್ ಫಾಲ್ ಆದರೂ ಕೂಡ ಅದು ಎರಡನೇ ಅತಿ ದೊಡ್ಡ ಎನ್ ಬಿ ಎಫ್ ಸಿ ಕಂಪನಿಯಾಗಿ ಎಂಡಿಂಗ್ ಆಗಿದೆ ಆಫ್ಟರ್ ಬಜಾಜ್ ಫೈನಾನ್ಸ್ ಇದೇ ಇವಾಗ ಎರಡನೇ ಅತಿ ದೊಡ್ಡ ಎನ್ ಬಿ ಎಫ್ ಸಿ ಕಂಪ್ನಿಯಾಗಿದೆ ವ್ಯಾಲ್ಯೂಯೇಷನ್ ವೈಸ್ ಮತ್ತೆ ಹೇಳ್ತಾ ಇದ್ದೀನಿ ಟೂ ಟೈಮ್ಸ್ ದ ಬುಕ್ ವ್ಯಾಲ್ಯೂ ಇದೆ ಇದರ ಬಗ್ಗೆ ನಾನು ರಿಲಯನ್ಸ್ ಮರು ಹುಟ್ಟು ಅಂತ ಒಂದು ವೀಡಿಯೋ ಮಾಡಿದಾಗ ನಿಮ್ಗೆ ಹೇಳಿದ್ದೆ ಸೊ ಲಕ್ಕಿಲಿ ನಂದು ಇವತ್ತು ಸೇ ಏನೋ ಏನು ನನ್ನ ಪಾಲಿತ್ತು ಶೇರ್ಸು ಅದು ಸೆಲ್ ಮಾಡಿಬಿಟ್ಟಿದ್ದೀನಿ ನಾನು ಸೊ ನಾನು ಲೋಯರ್ ಸರ್ಕ್ಯೂಟಿಗೆ ಬೆಳಗ್ಗೆನೇ ಆರ್ಡರ್ ಇಟ್ಟಿರೋದ್ರಿಂದ ಮಧ್ಯಾಹ್ನ ಆಲ್ಮೋಸ್ಟ್ ಮೂರು ಗಂಟೆ ಅಷ್ಟೊತ್ತಿಗೆ ನನಗೆ ಅದು ಸೆಲ್ ಆಯಿತು ಈಗಲೂ ಕೂಡ ನೀವು ನೋಡೋದಾದ್ರೆ ಬಿಡ್ ಪ್ರೈಸಲ್ಲಿ ನೀವು ನೋಡಿದ್ದಿದ್ರೆ ಎಂಡಿಂಗ್ ಟೈಮಲ್ಲಿ ಮೂರು ಕೋಟಿಗಿಂತಲೂ ಜಾಸ್ತಿ ಜನ ತಮ್ಮ ಕ್ವಾಂಟಿಟಿಗಳನ್ನು ಸೆಲ್ ಮಾಡಕ್ಕೆ ರೆಡಿ ಇದ್ದರು ಬಟ್ ಬೈಯರ್ಸ್ ಇರಲಿಲ್ಲ ಸೊ ಏನಾಗ್ಬೋದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಅಂತ ಹೇಳೋದಾದ್ರೆ ನಾಳೆನೂ ಒಂದು ಲೋಯರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ರಿಲಯನ್ಸ್ ಅವ್ರದ್ದು ಎ ಜಿ ಎಮ್ ಇದೆ ಆನ್ಯುವಲ್ ಜನರಲ್ ಮೀಟಿಂಗ್ ಇನ್ನೂ ಕೂಡ ನಾನು ಅಪ್ಡೇಟ್ ಕೊಟ್ಟಿದ್ದೆ ಮೊನ್ನೆ ಚಾರ್ಡ್ ಸ್ಟಾಕಲ್ಲಿ ಅವತ್ತು ಅಂಬಾನಿಯವರು ಬಂದು ಏನಾದರೂ ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಒಂದು ಸೆಂಟಿಮೆಂಟ್ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ವ್ಯಾಲ್ಯೂಷನ್ ವೈಸ್ ಮೊನ್ನೆನೂ ಹೇಳಿದ್ದೆ ರಿಲಯನ್ಸ್ ಅವತ್ತು ಮರು ಹುಟ್ಟು ವಿಡಿಯೋ ಮಾಡಿದಾಗಲೂ ಹೇಳಿದ್ದೆ ಇನ್ನೂರ ಅರವತ್ತು ಅನ್ನೋದು ತುಂಬ ಒಳ್ಳೆ ಬೆಲೆ ಸೊ ಮೋರ್ ದ್ಯಾನ್ ಇಟ್ಸ್ ಬುಕ್ ವ್ಯಾಲ್ಯೂ ಹಾಗಾಗಿ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಸೊ ನನ್ನ ಶೇರ್ಗಳು ಇವತ್ತು ಸೆಲ್ ಆಗಿದೆ ಸೊ ಅದನ್ನು ನಾನು ರಿಲಯನ್ಸಲ್ಲೇ ಇನ್ವೆಸ್ಟ್ ಮಾಡಲಿಕ್ಕೆ ಕಾಯ್ತಾಯಿದ್ದೀನಿ ಸೊ ಐ ವಿಲ್ ಇನ್ವೆಸ್ಟ್ ಬ್ಯಾಕ್ ಇನ್ ರಿಲಯನ್ಸ್ ಬಟ್ ನಾಳೆ ನೋಡಿ ಮುಂಚೆನೇ ಪ್ಲೇಸ್ ಮಾಡಿದ್ರೆ ಜಿ ಟಿ ಟಿ ಆರ್ಡರ್ ಪ್ಲೇಸ್ ಮಾಡ್ಬೋದ ಅಂತ ಕೆಲವರು ಕೇಳಿದರ ಖಂಡಿತ ಇನ್ನೂರ ನಲವತ್ತು ಒಂದು ಲೋಯರ್ ಸರ್ಕ್ಯೂಟ್ ಲೆವೆಲ್ಗಿಂತ ಒಳಗಡೆನೆ ಇಡಿ ಇದ್ರೆ ನಿಮ್ಮದು ಯಾಕಂದ್ರೆ ಫಸ್ಟ್ ಇನ್ ಫಸ್ಟ್ ಔಟಲ್ಲಿ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಸೊ ನೀವು ಮುಂಚೆನೇ ಇಟ್ಟರೆ ಅಥವಾ ಈಗ ಎಮ್ ಸಿ ಆರ್ಡರ್ ಇಟ್ಟರೆ ಸೊ ನಾಳೆ ನಿಮಗೆ ಸೆಲ್ ಹೋಗ್ಬೋದು ಯಾಕೆ ರೀತಿ ಆಗುತ್ತೆ ಅಂದರೆ ಅದೇ ರೀತಿ ಕೆಲವರು ಒಂದಿಷ್ಟು ಇವತ್ತು ಬೈಯರ್ಸ್ ಇರಲಿಲ್ಲ ಅಂದರೆ ಇದ್ರು ಏಕೆಂದ್ರೆ ನಾನು ತಗೊಂಡಿರಲ್ಲ ನನ್ನ ಶೇರ್ನ ಯಾರೋ ತಗೊಂಡಿದ್ದಾರೆ ಬಟ್ ಬೈಯರ್ಸ್ ಇದ್ದಾರೆ ಅಂತ ಬರೋಷ್ಟು ಅವಕಾಶ ಕೊಡ್ತಿರಲ್ಲ ಅಷ್ಟು ಸೆಲ್ಲರ್ಸ್ ಡಾಮಿನೇಟ್ ಆಗಿದ್ರು ಯಾರಾದರೂ ಒಂದು ಬೈ ಆರ್ಡರ್ ಹಾಕಿದ್ರೆ ಟಪ್ ಅಂತ ಅದು ಸೆಲ್ ಹೋಗ್ತಾ ಇರುತ್ತೆ ಅದಕ್ಕೆ ನಿಮಗೆ ಬಿಡ್ಡು ಬಿಡ್ ಕಡೆ ಜೀರೋ ತೋರಿಸ್ತಾ ಇರುತ್ತೆ ಬಟ್ ಆಸ್ಕ್ ಕಡೆ ಪೂರ್ತಿ ಮೂರು ಕೋಟಿ ಶೇರು ಅಂತ ತೋರಿಸ್ತಾ ಇತ್ತು ಸೊ ಇದು ಇದೇ ರೀತಿಯಾಗಿ ಒಂದು ಸರ್ಕ್ಯೂಟ್ ಇದು ಐ ಪಿ ಓಗಳಲ್ಲಿ ನಾನು ಇದಕ್ಕೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ನಿಮಗೆ ಹೇಳುವಂಥದ್ದು ಸೊ ಐಪಿಒ ನಲ್ಲಿ ಬೆಸ್ಟ್ ಥಿಂಗ್ ಏನಾದ್ರು ಐ ಪಿ ನಲ್ಲಿ ಇನ್ವೆಸ್ಟ್ ಮಾಡಿದಿರ ಅಂತಂದ್ರೆ ನಿಮಗೆ ರಿಟರ್ನ್ಸ್ ಚೆನ್ನಾಗಿ ಕೊಟ್ಬಿಟ್ಟಿದೆ ಒಳ್ಳೆ ಪಾಸಿಟಿವ್ ರಿಟರ್ನ್ ಅಂದರೆ ಆಗಲೇ ಎಕ್ಸಿಟ್ ಆಗ್ಬಿಡಿ ಯಾಕಂದ್ರೆ ಇದು ಮಾರ್ಕೆಟ್ ಸೈಕಲ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಬಟ್ ಜಿಯೋದಲ್ಲಿ ಮೊದಲಿನೂ ಕ್ಲಿಯರ್ ಇದೆ ಯಾಕಂದ್ರೆ ವ್ಯಾಲ್ಯೂಷನ್ ವೈಸ್ ಅಂತ ನೋಡೋದಾದ್ರೆ ಅದು ಜಸ್ಟಿಫೈ ಆಗೋದಿಲ್ಲ ಹಾಗಾಗಿ ಎಕ್ಸಿಟ್ ಆಗಿದ್ದೀನಿ ಸೊ ನೀವು ಎಕ್ಸಿಟ್ ಮಾಡೋದಾದ್ರೆ ಮಾಡಬಹುದು ಫ್ರೆಶ್ ಆಗಿ ಬೈ ಮಾಡ್ಬೋದು ಅಂತ ಕೆಲವರು ಕೇಳ್ತಾ ಇದ್ದಾರೆ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ ಸೊ ಬೇಕಾದಷ್ಟು ಬೇರೆ ನಿಮಗೆ ಸೆಕ್ಟರ್ ಇದೆ ಏನು ಬಿಸ್ನೆಸ್ಸು ಯಾವ ಕಥೆ ಅಂತಾನೆ ಗೊತ್ತಿಲ್ಲ ನಿಮಗೆ ಇನ್ನು ಜಸ್ಟ್ ಇವತ್ತಿ ಮಾರ್ಕೆಟಿಗೆ ಬಂದಿದ್ದಾರೆ ಹಾಗಾಗಿ ಈಗ ಅದನ್ನ ಎಂಟರ್ ಆಗೋದು ಜಸ್ಟಿಫೈ ಆಗೋದಿಲ್ಲ ಮಾರ್ಕೆಟೆ ಉತ್ತರ ಕೊಡುತ್ತೆ ಮಾರ್ಕೆಟ್ ಒಂದು ವ್ಯಾಲ್ಯೂ ತರುತ್ತೆ ಆವಾಗ ನಾವು ಯೋಚನೆ ಮಾಡ್ತಾ ಹೋಗೋಣ ಖಂಡಿತವಾಗ್ಲೂ ಒಳ್ಳೆ ಪ್ರೊಮೋಟ್ರ್ ಒಳ್ಳೆ ಬ್ಯಾಕಿಂಗ್ ಇದೆ ಎಲ್ಲ ನಿಜ ಆದರೆ ಈ ವ್ಯಾಲ್ಯೂಯೇಷನ್ನು ಈಗ ರೆಸ್ಪೆಕ್ಟ್ ಥರ ಆಗೋದಿಲ್ಲ ಹಾಗಾಗಿ ಹೋಗೋಣ ಮುಂದೆ ಏನಾದ್ರು ಬೈಯ್ ಲೆವೆಲ್ ಬಂದರೆ ನಾನು ಇನ್ಫಾರ್ಮ್ ಹೋಗ್ತೀನಿ ಸೊ ಇಂಡೆಕ್ಸ್ ಪ್ರಕಾರ ಫಿಫ್ಟಿ ಒಂತ್ ಇಂಡೆಕ್ಸ್ ತರ್ಟಿ ಫಸ್ಟ್ ಇಂಡೆಕ್ಸಲ್ಲಿ ಇರುತ್ತೆ ಅಂದಿದ್ವಲ್ಲ ಸರ್ಕ್ಯೂಟ್ ಬರಂಗಿಲ್ಲ ಅಂದರೆ ಲೋಯರ್ ಸರ್ಕ್ಯೂಟ್ ಅಪರ್ ಸರ್ಕ್ಯೂಟ್ ಆಗಿರಲಿಲ್ಲ ಅಂದರೆ ನಾಡಿದ್ದು ಅದರಿಂದ ತೆಗೆದು ಬಿಟ್ಟಿದ್ದು ಬಟ್ ಇವಾಗ ಸರ್ಕ್ಯೂಟಲ್ಲಿ ಇರೋದ್ರಿಂದ ಐ ಥಿಂಕ್ ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಡೇಸ್ ರಿವ್ಯೂ ಮಾಡ್ತಾ ಹೋಗ್ತಾರೆ ಸೊ ಆ ರೀತಿ ಆಗ್ತಾ ಹೋಗುತ್ತೆ ಎಮ್ ಎಸ್ ಸಿ ಎ ಇಂಡೆಕ್ಸಿಗೂ ಕೂಡ ಇಪ್ಪತ್ತ್ ಮೂರನೇ ತಾರೀಕು ಆಡ್ ಆಗ್ತದೆ ಗ್ಲೋಬಲ್ ಇಂಡೆಕ್ಸ್ ಅದು ಸೊ ಯಾವ್ದಾದ್ರು ಗ್ಲೋಬಲ್ ಇಂಡೆಕ್ಸ್ ಫಂಡ್ಗಳು ಇದೆಲ್ಲ ಇರುತ್ತಲ್ಲ ಅದರಲ್ಲಿ ಅಂದ್ರೆ ಬೇರೆ ದೇಶದಲ್ಲಿರುವ ನಮ್ಮ ದೇಶದ ಫಂಡಿಗೆ ಇನ್ವೆಸ್ಟ್ ಮಾಡ್ತಾ ಇರ್ತಾರಲ್ವ ಅದನ್ನ ಎಂಎಸ್ ಎ ಅಂತ ಒಂದು ಗ್ಲೋಬಲ್ ಇಂಡೆಕ್ಸ್ ಫಂಡ್ ಮ್ಯಾನೇಜ್ ಮಾಡ್ತಾ ಇರುತ್ತೆ ರೀಸೆಂಟ್ ಆಗಿ ಹೆಚ್ ಡಿಫ್ ಸಿ ಬ್ಯಾಂಕ್ ಚೇಂಜ್ ಆದಾಗ ಒಂದು ದೊಡ್ಡ ನ್ಯೂಸ್ ಆಗಿತ್ತು ನೋಡಿ ಒಂದು ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಫಾಲೋ ಆಗಿತ್ತು ಆ ರೀತಿಯಾಗಿ ಸೊ ಹೋಗೋಣ ಅದೆಲ್ಲ ನ್ಯೂಸ್ ಬಟ್ ಇಪ್ಪತ್ತೆಂಟನೇ ತಾರೀಕು ಏನಾದರೂ ಅನೌನ್ಸ್ಮೆಂಟ್ ಬಂದ್ರೆ ಆಗ ಒಂದು ಪಾಸಿಟಿವ್ ಮೂವ್ಮೆಂಟ್ ಬರ್ಬೋದು ಅಲ್ಲಿ ಅಷ್ಟೊತ್ತಿಗೆ ಒಂದು ಇನ್ನೂರು ಲೆವೆಲ್ ಬಂದು ಟೆಸ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಜಿಯೋ ಫೈನಾನ್ಸಿಯಲ್ ಸರ್ಸ್ ಹೋಗೋಣ ಯಾವ ರೀತಿ ಅಂತ ಇಷ್ಟು ಇವತ್ತಿನ ಚಾಸ್ ಆಗಿತ್ತು ವೀಡಿಯೋ ವೀಡಿಯೋ ಲೈಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಮಾಹಿತಿಯನ್ನು ಶೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತು ಮೂರನ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು ಪ್ರತಿಯೊಬ್ಬರು ಆರೋಗ್ಯ ವಿಮೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮತ್ತೊಮ್ಮೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ